ಪಂಚರಾತ್ವರಿಗೆ 3 ಲಕ್ಷ ಇಲ್ಲ ಅಂತೇಳಿ ಅವ್ರು ಮಾತಾಡಿದ್ರೆ ಈಗ ನಾವು ನೀವೆಲ್ಲ ಮಾಂಸ ತಿಂತೀವಿ, ದೇವರೆಲ್ಲ ಮಾಂಸ ತಿಂತೀವಿ, ಆ ಮಾಂಸ ಕಡಿಯೋರೇ ಒಬ್ಬೊಂದು ವರ್ಗದ ಜನ ಇದ್ದಾರಪ್ಪ. ಎಲ್ಲ ಹಿಂದೂ ಕೂಡ ಕಡಿತಾರೆ, ಬೇರೆ ಜಾತಿಲೂ ಕಡಿತಾರೆ, ಎಲ್ಲ ಕಡಿತಾರೆ. ಇವನು ಕಟ್ಕ ಇವನು ಅಂತ ಮಾಡಕ್ಕಾಗ್ತಾರ? ಅದು ಸರಿ ಇಲ್ಲ. ಇದು ಎಲ್ಲರೂ ಕೂಡ ಅವ್ರವ್ರ ಬದುಕಿನಲ್ಲಿ ಮಾಡ್ಕೊಂಡು ಹೋಗಕ್ಕೆ ಅವಕಾಶ ಮಾಡಿಕೊಡ್ಬೇಕು. ಎಲ್ಲ ಈ ದೇಶದಲ್ಲಿ ಎಲ್ಲ ವರ್ಗದ ಜನರಿಗೂ ಇದು ಈ ಭಾರತ ಎಷ್ಟೋ ಭಾಷೆ ಇದೆ, ಎಷ್ಟೋ ಧರ್ಮಗಳಿದೆ, ಎಷ್ಟೋ ಜಾತಿ ಇದೆ, ಎಷ್ಟೋ ಪ್ರಾಂತ್ಯ ಇದೆ. ನಮ್ಮ ಕರ್ನಾಟಕದಲ್ಲೇ ಕನ್ನಡನ 5 ಕಡೆ 5 ಥರ ಮಾತಾಡ್ತೀವಿ. ನಿಮ್ಮ ಭಾಗಕ್ಕೆ ಬರೋ ಒಂಥರ ಮಾತಾಡ್ತೀವಿ, ಮುಂಬೈ ಕರ್ನಾಟಕಕ್ಕೆ ಬರೋ ಒಂಥರ ಮಾತಾಡ್ತೀವಿ, ಕಲ್ಯಾಣ ಕರ್ನಾಟಕದಲ್ಲಿ ಒಂಥರ ಮಾತಾಡ್ತೀವಿ, ಮೈಸೂರಲ್ಲಿ ಒಂಥರ ಮಾಡ್ತೀವಿ, ಕರಾವಳಿಯಲ್ಲಿ ಒಂಥರ ಮಾತಾಡ್ತೀವಿ, ಬೆಂಗಳೂರಲ್ಲಿ ಒಂಥರ ಮಾತಾಡ್ತೀವಿ. ನನ್ನ ಮೇಲೂ ಕೇಸ್ ಇದೆ, ಎಲ್ಲರ ಮೇಲೂ ಕೇಸ್ ಇದೆ, ಈಶ್ವರಪ್ಪನ ಮೇಲೂ ಕೇಸ್ ಇದೆ. ಈಶ್ವರಪ್ಪನ ಬೇರೆ ತಗೊಂಡಿದೆ, ಯಡಿಯೂರಪ್ಪನ ಮೇಲೂ ಕೇಸ್ ಇದೆ, ಎಲ್ಲರ ಮೇಲೂ ಕೇಸ್ ಇದೆ. ನಾನು ಒಬ್ಬ ಕೇಸ್ ಇರೋನು, ನಾನು ಯಾಕೆ ಇದನ್ನು ಮಾತಾಡಕ್ಕೆ? ನನ್ನ ಮೇಲೆ ಬಿಜೆಪಿ ಕೇಸ್ ಹಾಕೋದು, ನನ್ನ ಮೇಲೆ ಕೇಸ್ ಇರಲಿಲ್ಲ, ಈ ಬಿಜೆಪಿ ಸರ್ಕಾರದವರು ಕೇಸ್ ಹಾಕೋದು ನನ್ನ 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 ಮೇಲೆ ಯಾವ ಕಮಿಷನ್ ಇರಲಿಲ್ಲ, ಯಾವ ಲಂಚ ಹೊಡೆದಿರಲಿಲ್ಲ, ಯಾವ ರೇಪು ಇರಲಿಲ್ಲ, ಯಾವ್ದು ಇರಲಿಲ್ಲ. ನನ್ನ ಮೇಲೆ ಬಿಜೆಪಿಯವರು ಪರ್ಮಿಷನ್ ಕೊಟ್ಟು ನನ್ನ ಮೇಲೆ ಕೇಸ್ ಹಾಕೋರು. ಏನ್ ಬೇರೆ ನಡೀತಾ ಇದೆ?